ಮುಂಜಾ 9 ಚಾಲು 9 ರೀ, 4 ಕಡೆ ಬಿದ್ದವ್ರಿ, ಮತ್ತ ಮಧ್ಯಾಹ್ನದಾಗ ಒಂದ್ 5 ಬಿದ್ದವ್ರಿ, ಸಂಜೆ ಕಡೆಗೆ 5 ಕೊಂಬಿದ್ದವ್ರಿ, 9 ಕೊಂಬಿದ್ದವ್ರಿ. ಮತ್ತ ಅದು ಆದ್ರೆ ಶುಕ್ರವಾರ ಆದ್ರೆ ಮತ್ತೆ ಶನಿವಾರ ದಿನ ಎಕ್ಕಟ್ಟೆ ಬಿದ್ದವ್ರಿ, 9 ಎಕ್ಕಟ್ಟೆ 5 ಕಟ್ಟೆಗೆ, 5 ಮತ್ತ 3 ಕಲ್ ಬಿದ್ದವ್ರಿ. ಮತ್ತ ನಿನ್ನೆ ರೀ ಈ ಕುತ್ತೀನ್ರಿ ಕಿಲ್ ಕುತ್ತಲ್ಲಿ ಗಿಡ ದಾಮ್ಕಲ್ ಬೆಳದ್ ಒಟ್ಟು ಬೋಚು ತಂದಕ್ ತಾನೆ ಚದುರ್ ಚದುರ್ ಆಗ್ಯಾಳ. ಅದು ಆದ್ರೆ ಕಲ್ ಹೊರಕ್ ನಾಯಿ ಕೋತಿ ತಗಿ ಇಲ್ಲ ಹಾಸಿ ಪಾಠ ಬರ್ಬೇಕಾಗ್ತೈತಿ, ಹೋಗಿನ್ರಿ ನನ್ನ ಮಗ್ಳು ಕೊಬ್ಬ ಹೆಣ್ಮಗನ್ ಇರ್ತಾರ್ರಿ. ಶನಿವಾರ ದಿವಸ ಕಂಡ ಬಂದದ್ರಿ ಹುಡುಗಿ ಕಲ್ಲ ಎಲ್ಲ ಯಾರು ಹುಡುಗರು ಹೋಗಿತ್ತಿರ್ಬೇಕು ಮಾಡ್ತಿರ್ಬೇಕು ಅಂತ ಹೇಳಿ ಹೊರಗೆ ಬಂದು ನೋಡಿ ಒಂದ್ ಎರಡು ಮೂರು ಹುಡುಗರಿಗೆ ಬೆದರಿಸ್ಯಾರ. ಬೆದರ್ಸಿದ್ರು ನಾವು ಹೋಗಿಲ್ಲ ಮಾಡಿಲ್ಲ ಅಂತ ಹೇಳಿ ಅಂದ್ರು ಅಂದ್ರೆ ಅತ್ತೆ ಬೆದರಿಸಿ ಬಿಟ್ಟೆವು ನಾವು. ಶುಕ್ರವಾರ ದಿವಸ ರಾತ್ರಿ ಯಾರು ಇಲ್ಲ, ಆದ್ರೂ ಒಂದ್ ಎರಡು ಮೂರು ಕಲ್ಲು ಬಿದ್ದು ಬಿಡ್ರ ಅವತ್ತು ಮಂದಿ ಎಲ್ಲ ಗಾಬರಿ ಆದ್ರು ಕಲ್ಲಿ ಬಿದ್ದು ಕಲ್ಲಿ ಬಿದ್ದು ಅಂತ. ಅಂದ್ರೆ ನಿನ್ನೆ ಶನಿವಾರ ದಿವಸ ಭಯಂಕರ ಒಂದು 4-5 ಸಲ ಬಿದ್ದವ್ರಿ ಹಳ್ಳಿ. ಅದಾದ ಕೂಡಲೇ ಒಳಗ ಕುಡಿ ಒಳಗ ಮುನ್ನೋಡಿ ಕುತ್ತಾಳ ಹಾಕಿ ಕುಡಾಳಿಗೆ ಬಡದ್ ಬಿಡ್ತಾವ. ಬಡದಿಂದ ಎಲ್ಲ ಜನ ಹಿಂಗ್ಯಾಕ್ ಹಿಂಗ್ಯಾಕ್ ಅಂದ್ರು ಅದು ಹುಡಿ ವಾಂತಿ ಮಾಡ್ಕೊಂಡು ಮಾಡೋದು ಆಯ್ತು. ದವಾಖಾನೆ ಕೊಂಡು ಹೋದೆವು, ತೋರ್ಸ್ಕೊಂಡು ಬಂದೆವು. ಆದ್ರ ಆಜುಬಾಜು ಇದ್ದವ್ರಿಗೆ ಏನು ಇಲ್ಲ, ಮನೆಯವರಿಗೆ ಬಂದು ಮನೆಯವರಿಗೆ ಬಡಿಯವು. ಅದು ನಿನ್ನೆ ರಾತ್ರಿ ಮತ್ತೊಂದ್ ಎರಡ್ ಸಲ ಬಿಡದವ, ಇವತ್ತು ಮುಂಜಾನೆ ಅದೊಂದು 4-5 ಸಲ ಬಿದ್ದಾವ. ಅವಕ್ಕೆಲ್ಲ ಬೇಸಿ ನಿಂಬಿಕಾಯಿ ಹಾಕಿ ಒಳಗೊಂದೊಂದು ಅಡಿಕೆ ಅಷ್ಟಂತರೂ ಸಾಕಷ್ಟು ಬಿಡ್ತಾವ. ನಿಂಬಿಕಾಯಿ ಪಿಂಡ್ ಅಂತರೂ ರಗಡ್ ಬಿದ್ದಾವ್ರಿ. ಅದಕ್ಕೆ ಅದ್ ಏನು ಏನು ಸಿದ್ದು ಚಾಡಿ ಆತಾರ ಅದು ಆತಾರ. ಮತ್ತ ಅದು ಅಂತರೂ ಅವ್ರು ಯಾರ ಜೊತೆನು ಹಂಗ ಇಲ್ಲೇ ಇಲ್ಲ. ಆದ್ರೆ ಇದು ನಮಗೂ ಇಡೀ ಊರ್ ಮಂದಿಗೆ ಗ್ರಾಮಸ್ಥರಿಗೆ ದೊಡ್ಡದು ಇದೊಂದು ಭಯಂಕರ ಹಳಳಿ ಮತ್ತು ಭಯಂಕರ ಇದು ಏನು ಈ ಚಿತ್ರ ಇದು ನಮ್ಮಲ್ಲಿ ನಮ್ಮ ಊರಾಗ ಇದು ಯಾರತ್ರೂ ಇಂತ ಇಲ್ಲೇ ಇಲ್ಲ. ಸುಮಾರು 30 ವರ್ಷದ ಹಿಂದೆ ಒಬ್ರು ಕುಲ್ಕಾಣಿ ಅಂತ ಹೇಳ್ಕೊಂಡಿದ್ರಿ ಅವರು ಕುಲ್ಕಾಣಿಯವ್ರಿಗೆ ಮಾಡಿಸಿದ್ರು. ಅದು ಖಂಡಿತ ಜನ ಹಳ್ಳಿ ಇವತ್ತು ಇದೇ ಕಾಣಕತ್ತಾರ. ಅದಕ್ಕೆ ಇದೊಂದು ರೀತಿ ಬಾನಾಮತಿ ಮಾಡ್ಯಾರ. ಇದಕ್ಕೆ ಇದು ಒಂದ್ ರೀತಿ ಚಾಡಿ ಅಂತ ಹೇಳಿ ಇಡೀ ಗ್ರಾಮಸ್ಥರು ಪೂರ ನಾವೆಲ್ಲ ಅಂಜೀವಿ. ಯಾಕಂದ್ರೆ ಇದು ಇನ್ನೊಬ್ಬರಿಗೆ ಯಾರಲ್ಲಿ ಇದ್ರು ಈ ಟೈಪ್ ಇದ್ದಿದ್ದಿಲ್ಲ. ನಮ್ಮಲ್ಲಿ ನಮ್ಮ ಗ್ರಾಮದಾಗಂತೂ ಇಂಥವ್ರು ಯಾರು ಕೆಟ್ಟ ಜನ ಇಂಥವ್ರು ಹಾರತ್ ನಾವು ಕಲ್ಪನೆಸಲಿಕ್ಕೆ ಮಾಡಿದ್ದಿಲ್ಲ. ಇವತ್ತಿದ ಆಗಿದ್ ನೋಡಿ ನಮಗೆಲ್ಲ ಭಯಂಕರ ಎದೆ ಹೊಡೆದ. ಅದಕ್ಕೆ ಇದ್ರ ಹಿಂದೆ ಯಾರು ಕೈ ಹೊಡೆದ, ಯಾರದ, ಅದು ಒಂದ್ ಜರ ವಿಚಾರ ಮಾಡಿ ಹಿಡಿದು ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಕನ್ನಂತದ್ದು ಅದು ನೀವು ಎಲ್ಲರೂ ಕೂಡಿ ಏನು ವಿಚಾರ ಮಾಡ್ತೀರಿ. ನೀವು ಎಲ್ಲ ಮಾಧ್ಯಮ ಟಿವಿ ಮಾಧ್ಯಮದವರಾಯ್ತು, ನಿಮಗ ಪತ್ರಕರ್ತರಿಗೆ, ಯಾಕಂದ್ರೆ ಈ ಟೈಪ್ ಯಾವುದೇ ಒಂದು ಶತ್ರು ಇದ್ರೆ ಇದ್ರಿಗೆ ಬಂದು ಹೊಡಿಲಿ ಬಡಿಲಿ ಇದ್ರಿಗೆ ಮಾಡಲಿ. ಮರಿಗೆ ಕೂತು ಈ ರೀತಿ ಮಾಡೋದ್ರಿಂದ ಇದು ಬಹಳ ಇಡೀ ಊರು ಗ್ರಾಮಸ್ಥರಿಗೆ ಅಂಜಾರಿ ಅಂಜಾರ. ಮತ್ತೆ ಇವತ್ತು ಎಲ್ಲರಿಗೂ ಇದು ತಲೆನೋವು ಆಗಿಬಿಟ್ಟದ ಇದು ಏನಾಯ್ತು ಅಂತೇಳಿ. ಅದಕ್ಕೆ ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರಯ್ಯ ಬಸವ.